ಅಚಲವಾದ ಆತ್ಮವಿಶ್ವಾಸ ಹೊಂದಿದ್ದರೆ ಎಂತಹ ಕೆಲಸವನ್ನಾದರೂ ಸಾಧಿಸಬಹುದು. ಹೌದು, ಇವರು ವೀಲ್ ಚೇರ್ ಮೂಲಕವೇ ರಾಮಜನ್ಮಭೂಮಿಯ ಅಯೋಧ್ಯೆಗೆ ಹೊರಟಿದ್ದಾರೆ. ಈಗಾಗಲೇ ಸುಮಾರು 4000 ಕಿಲೋಮೀಟರ್ ಕ್ರಮಿಸಿದ್ದಾರೆ. ಎಲ್ಲಾ ಓಡಾಟಕ್ಕೂ ವಾಹನವನ್ನೇ ಅವಲಂಬಿಸಿರುವ ಇಂದಿನ ದಿನದಲ್ಲಿ 1-2 ಕಿಲೋಮೀಟರ್ ನಡೆಯುವುದು ಕಷ್ಟಸಾಧ್ಯವಾಗಿದೆ. ಆದರೆ ಇವರು ಮಾತ್ರ ವಿಭಿನ್ನ. ಇವರು ವೀಲ್ಚೇರ್ ಮೂಲಕ ಸಾವಿರಾರು ಕಿಲೋಮೀಟರ್ ಈಗಾಗಲೇ ಕ್ರಮಿಸಿ ರಾಮ ಜನ್ಮಭೂಮಿಯ ಅಯೋಧ್ಯೆಗೆ ತೆರಳುವ ಗುರಿ ಹೊಂದಿದ್ದಾರೆ. 2021 ರಲ್ಲಿ ಪ್ರಾರಂಭವಾದ ಇವರ ಈ ಯಾತ್ರೆ ಇದೀಗ ಸುಮಾರು 4000 ಕಿಲೋಮೀಟರ್ ಸಾಗಿದೆ. ಸೌದತ್ತಿಯವರಾದ ಮಂಜುನಾಥ್ ಅವರು 2021ಕ್ಕೂ ಮೊದಲು ಬೈಕ್ ಹಾಗೂ ಸೈಕಲ್ ಮೂಲಕ ಸಾಕಷ್ಟು ಯಾತ್ರೆಯನ್ನ ಕೈಗೊಂಡವರು. ಬಳಿಕ ನಡೆದ ಅಪಘಾತವೊಂದರಲ್ಲಿ ಕಾಲಿಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ನಡೆಯಲು ಕೂಡ ಸಾಧ್ಯವಾಗದೇ ಇರುವ ಸ್ಥಿತಿಯಲ್ಲಿದ್ದವರು. ತದನಂತರ ಬಾಗೇಶ್ವರ್ ಧಾಮ ಧೀರೇಂದರ್ ಧರ್ಮಾಚಾರಿ ಅವರ ಆಶೀರ್ವಾದ ಪಡೆದು ಅವರಿಂದ ಉತ್ತೇಜನ ಪಡೆದು ವೀಲ್ಚೇರ್ ಮೂಲಕವೇ ಇದೀಗ ಅಯೋಧ್ಯೆಗೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಗೋಕಾಕ್ದಿಂದ ದೆಹಲಿ, ದೆಹಲಿಯಿಂದ ಮಥುರಾ, ಆಗ್ರಾ, ಕನ್ಯಾಕುಮಾರಿ, ಧರ್ಮಸ್ಥಳ, ಉಡುಪಿ, ಮುರುಡೇಶ್ವರ ಸೇರಿದಂತೆ ಎಲ್ಲಾ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುತ್ತಾ ವೀಲ್ಚೇರ್ ಮೂಲಕ ಸಾಗುತ್ತಿದ್ದಾರೆ. ಹಿಂದುತ್ವ ಉಳಿಯಬೇಕು, ಸನಾತನ ಧರ್ಮ ಉಳಿಯಬೇಕು, ಜಾತಿ ಭೇದ ಮರೆತು ಎಲ್ಲರೂ ಸಮಾಜದಲ್ಲಿ ಶಾಂತಿಯಿಂದ ಇರಬೇಕು ಎಂಬುದು ಇವರ ಮುಖ್ಯ ಉದ್ದೇಶವಾಗಿದ್ದು, ಅದೇ ರೀತಿ ರಾಮ ಜನ್ಮಭೂಮಿಯಲ್ಲಿ ಸಿದ್ಧಗೊಂಡಿರುವ ರಾಮ ಮಂದಿರವು ಶಾಂತಿಯುತವಾಗಿ ಉದ್ಘಾಟನೆಗೊಳ್ಳಬೇಕು ಎಂಬುದೇ ಇವರ ಮುಖ್ಯ ಉದ್ದೇಶವಾಗಿದೆ. ಮಹಾರಾಷ್ಟ್ರ ನರಸಿಂಗಡಿ, ನರಸಿಂಗಡಿಯಿಂದ ಅತ್ತಿಂದ ತಾಯಿ ಮಹಾಲಕ್ಷ್ಮಿ ಕೋಲ್ಹಾಪುರ ಫಸ್ಟ್ ಯಾತ್ರೆ. ಅದು 460 ಕಿಲೋಮೀಟರ್ ಫಸ್ಟ್ ಟೈಮ್. ಅದು ನಮ್ದು ಫಸ್ಟ್ ಟೇಲರ್ ಇತ್ತು ಸರ್. ಅದನ್ನು ಇದು ವೀಲ್ಚೇರ್ ಅಲ್ಲೇ? ಅದು ವೀಲ್ಚೇರ್ ಅಲ್ಲೇ, ಅದು ಫಸ್ಟ್ ನಮ್ದು ಟೇಲರ್ ಅದು. ಸರಿ ಸರ್, ಸರಿ ಸರ್, ಅದು ಫಸ್ಟ್ ಟೇಲರ್. ಆಮ್ಯಾಗ ನಾನು ಚಿಂತನೆ ಮಾಡ್ತಾ ಹೋದೆ, ನಾನು ಇವಾಗ ಯಾತ್ರೆ ನೋಡಿ ಎಲ್ಲ ಒಳ್ಳೇದಾಗಬೇಕು, ಎಲ್ಲ ಹಿಂದಕ್ಕೂ ಆಗಬೇಕು, ಸನಾತನ ಆಗಬೇಕು, ಎಲ್ಲ ಒಳ್ಳೇದಾಗಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೆ 2-3 ತಿಂಗಳು. ಆಮೇಲೆ ನಾನು ಸೀದಾ ಈ ರೈಲಲ್ಲಿ ಬಂಡೆ ಮಡಗಿಬಿಟ್ಟು ಸೀದಾ ಡಿಲ್ಲಿಗೆ ಹೋದೆ. ಡಿಲ್ಲಿ ಇಳ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿ ತೊಳಕ್ಕೆ ಸೀದಾ ಹರಿದ್ವಾರ. ಹರಿದ್ವಾರ ತಿರುಗಾ ದಿಲ್ಲಿ, ದಿಲ್ಲಿಯಿಂದ ಮಥುರಾ, ಆಗ್ರಾ, ಹೀಗೆಲ್ಲ ತೊಳ್ಕೊಂಡು ತೊಳ್ಕೊಂಡು ಬರ್ತಾ ಇದ್ದೀನಿ ನಾನು. ತಿರುಗಾ ಮಾತ್ರ ಅತ್ತಿಂದ ಡೋನಿ ವಾಲೆ ದಾದಾಜಿ ಶ್ರೀಗಾಂವ್ ಗಜಾನನ ಮಹಾರಾಜ್ ಮತ್ತು ನಮ್ಮದು ಖಂಡ್ವಾ ಡೋನಿ ವಾಲೆ ದಾದಾಜಿ, ಮತ್ತು ಅತ್ತಿಂದ ಪಂಡರ್ಪುರ್, ಪಂಡರ್ಪುರದಿಂದ ಮಹಾಲಕ್ಷ್ಮಿ ಕೋಲ್ಹಾಪುರ್, ಮಹಾಲಕ್ಷ್ಮಿ ಕೋಲ್ಹಾಪುರದಿಂದ ಅತ್ತಿಂದ ಕೂಡಲ ಸಂಗಮ ಚೆನ್ನ ಬಸವೇಶ್ವರ. ಇವಾಗ ನೋಡಲಿ ನೀನು ಹೇಳ್ದಲ್ಲ, ನಾನು 2021 ಸ್ಟಾರ್ಟ್ ಮಾಡಿದ್ವಿ, 17-18 ತಿಂಗಳಾಯಿತು. ಅದು ಇಲ್ಲೇ ಇದೆಯಾ? ಇನ್ನು ಬಾಗ್ಪುರ ಇದೆ ಸರ್. 6 ಆಕ್ಸಿಡೆಂಟ್ ಆಯಿತು. 6 ಆಕ್ಸಿಡೆಂಟಲ್ಲಿ ನನಗೆ ದೇವ್ ನನ್ನ ಕಾಪಾಡಿದ. 2 ಮೂಲೆ ಮುರಿದೋಗಿತ್ತು. ಇದು ಸರ್ ಈ ಯಾತ್ರೆ ಸರ್, ಈ ಯಾತ್ರೆ ಕೈಗೊಂಡ ಮುಖ್ಯ ಉದ್ದೇಶ ಸರ್ ನಿಮ್ಮದು? ಅದೇ ಹಿಂದುತ್ವ ಆಗಬೇಕು, ಸನಾತನ ಮಗು ಎಲ್ಲಿ ಲಡಾಯಿ ತಗೊಳ ಆಗ್ಕೊಡ್ದು, ಎಲ್ಲ ಕೂಡ ಶಾಂತಿ ಆಗಬೇಕು. ಇವಾಗ ರಾಮ ಜನ್ಮಭೂಮಿ ಅಯೋಧ್ಯೆ ಅದು ಉದ್ಘಾಟನೆ ಆಗುತ್ತೆ, ಅದೇ ಸರಿಯಾಗಿ ಯಾರು ಜಗಳ ಮಾಡಿಕೊಡೋದು, ಎಲ್ರಿಗೂ ಹಿಂದೂ ಮತ್ತು ಮುಸ್ಲಿಂ ಎಲ್ಲರದ್ದು ಸಹಯೋಗ ಬೇಕು, ಎಲ್ಲ ಒಳ್ಳೇದಾಗುತ್ತೆ. ಅಪಘಾತದಿಂದ ಕಾಲಿಗೆ ಬಲವಾದ ಪೆಟ್ಟು ಬಿದ್ದರೂ ಕೂಡ ಅದಾವುದನ್ನು ಲೆಕ್ಕಿಸದೆ ತಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳದೆ ವೀಲ್ಚೇರ್ ಮೂಲಕವೇ ಸಾವಿರಾರು ಕಿಲೋಮೀಟರ್ ಕ್ರಮಿಸುತ್ತಿರುವ ಇವರ ಈ ಸಾಧನೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಎನ್ನಬಹುದಾಗಿದೆ. Thank you.
ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ।